ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸೆ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಕಾಮಾಲೆ ರೋಗ, ಜಾಂಡಿಸ್. ವೀಕ್ಷಕರೇ, ಜಾಂಡಿಸ್ಗೆ ಎಕ್ಸಲೆಂಟ್ ಮೆಡಿಸಿನ್ ಆಯುರ್ವೇದದಲ್ಲಿ. ಜಾಂಡಿಸ್ಗೆ ಕಾರಣ ಲಕ್ಷಣ ಮನೆಮದ್ದು ಚಿಕಿತ್ಸೆ. ಜಾಂಡಿಸ್ಗೆ ಮುಖ್ಯವಾದಂತಹ ಕಾರಣ ಜಂಕ್ ಫುಡ್ಸನ್ನು ಜಾಸ್ತಿ ತಗೊಳ್ಳೋದು, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆಗಂಥದ್ದು ಮತ್ತು ಆಲ್ಕೋಹಾಲ್ ಇಂಟೇಕ್, ಮದ್ಯಪಾನವನ್ನು ಜಾಸ್ತಿ ತಗೊಳ್ಳೋಂಥದ್ದು. ಇದನ್ನೆಲ್ಲ ಮಾಡೋದ್ರಿಂದ ಲಿವರಿನ ಮೇಲೆ ವ್ಯತ್ಯಯ ಆಗ್ತದೆ, ಲಿವರಿನಲ್ಲಿ ನ್ಯೂನತೆ ಉಂಟಾಗ್ತದೆ, ಅದರಿಂದ ಜಾಂಡಿಸ್ ಬರುವಂತಹ ಸಾಧ್ಯತೆ. ಇದರಲ್ಲಿ ಮತ್ತೆ ಪ್ರಭೇದಗಳು, ಅಬ್ಸ್ಟ್ರಕ್ಟಿವ್ ಜಾಂಡಿಸ್ಸು, ಪೆಥಲಾಜಿಕಲ್ ಜಾಂಡಿಸ್ಸು ಇತ್ಯಾದಿ ಇದೆ. ಇನ್ ಡೀಟೇಲಾಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡೋಣಂತೆ. ಜಾಂಡಿಸಿನ ಲಕ್ಷಣಕ್ಕೆ ಬರೋಣ. ಕಣ್ಣು ಹಳದಿ, ಮೂತ್ರ ಹಳದಿ, ಚರ್ಮ ಹಳದಿ, ಉಗುರುಗಳು ಹಳದಿ, ಹಸಿವು ಕಡಿಮೆ, ಜ್ವರ ಬರೋಂಥದ್ದು, ಸುಸ್ತು, ಇವೆಲ್ಲವೂ ಕೂಡ ಜಾಂಡಿಸಿನ ಲಕ್ಷಣಗಳು. ಕಾರಣವನ್ನು ತಿಳ್ಕೊಂಡ್ರಿ, ಆ ಕಾರಣವನ್ನು ನಿಧಾನ ಪರಿಮಾರ್ಜನ ಮಾಡಬೇಕು. ಅಂದರೆ ಕಾರಣವನ್ನು ಬಿಟ್ಟು ಬಿಡ್ರಿ, ಕಾರಣ ಜಾಂಡಿಸಿಗೆ ಕಾರಣ ಆಗಿರುವಂತಹ ಆಲ್ಕೋಹಾಲನ್ನು ಬಿಡ್ರಿ, ಜಂಕ್ ಫುಡ್ಸನ್ನು ಬಿಡ್ರಿ, ಅಥವಾ ನಾನ್ ವೆಜ್ಜನ್ನು ಬಿಡ್ರಿ, ಈ ಥರದ ಆಹಾರಗಳನ್ನು ವರ್ಜ್ಯ ಮಾಡಿಬಿಡ್ರಿ, ಅಲ್ಲೇ ಅರ್ಧ ಚಿಕಿತ್ಸೆ ಆಗೋಗ್ತದೆ. ಅದರ ಜೊತೆ ಜೊತೆಗೆ ನಿಮಗೆ ಮನೆ ಮದ್ದು ಬೇಕು ಅಂತಂದರೆ ಕಾಮಾಲೆ ರೋಗಕ್ಕೆ ದಿ ಬೆಸ್ಟ್ ಡ್ರಗ್ ಆಫ್ ಚಾಯ್ಸ್ ಅಂದರೆ ಭೂಮಿ ಆಮ ಲಕಿ, ನೆಲ ನಲ್ಲಿ ಅಂತ ಹೇಳ್ತಾರೆ. ಅದರ ಫೋಟೋವನ್ನು ತೋರಿಸ್ತಾರೆ ನೆಲನಲ್ಲಿ. ಅದು ಆ ನೆಲನಲ್ಲಿಯ ಸ್ವರಸವನ್ನು ಬೆಳಗ್ಗೆ 10 ml, ಸಾಯಂಕಾಲ 10 ml, ದಿನನಿತ್ಯ 1-3 ತಿಂಗಳು ಸತತವಾಗಿ ತಗೊಳ್ತಾ ಬಂದಿದ್ದಾದಲ್ಲಿ ಖಂಡಿತವಾಗೂ ಅದು ಎಂಥ ಜಾಂಡಿಸೆ ಆಗಿರಲಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಮಾಡಿದ್ರೂ ಕೂಡ ನಿಮಗೆ ಜಾಂಡಿಸ್ ಕಡಿಮೆ ಆಗ್ತಿಲ್ಲ ಅಂತಂದರೆ ಅದನ್ನು ಪಾರಂಭರಿಸಿ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಆಯುರ್ವೇದ ವೈದ್ಯರ ಹತ್ರನೇ ಹೋಗಿ ತಗೋಬೇಕಾಗ್ತದೆ. ಈ ಮನೆಮದ್ದಿನ ರೂಪದಲ್ಲಿ ಇದನ್ನು ಮಾಡ್ಕೊಳ್ಳಿ, ಬೇರೆ ಬೇರೆ ಇನ್ನಿತರ ಯಾವುದೋ ಔಷಧಿಗಳನ್ನು ತಂದುಬಿಟ್ಟು ಪ್ರಯೋಗ ಮಾಡಬೇಡಿ. ಅರ್ಥ ಆಯಿತು? ಬಟ್ ಕಾಮಾಲೆಗೆ ಮಾತ್ರ ಎಕ್ಸಲೆಂಟ್ ಮೆಡಿಸಿನ್ಸ್ ಆಯುರ್ವೇದದಲ್ಲಿ ಲಭ್ಯ. ಇದನ್ನು ಎಲ್ಲರೂ ಬಳಕೆ ಮಾಡಿರಿ. ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ, ಇದ್ರ ಬಗ್ಗೆ ಜ್ಞಾನ ಇರಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.